ಯಾ ಮಿತ್ರ ನಮಸ್ಕಾರ, ನಾವು ಲೈವ್ನಲ್ಲಿದ್ದೀವಿ. ಇವತ್ತು ಯಾರ್ಯಾರು ಟೀಮ್ ಮೋದಿಯ ನಮ್ಮ ಕಾಲ್ ಸೆಂಟರ್ಗೆ ಕಾಲ್ ಮಾಡಬೇಕು ಅಂತ ಇದ್ದೀರೋ, ಮುಂದಿನ ಒಂದು ಗಂಟೆಗಳ ಕಾಲ ಅವ್ರ ಜೊತೆ ನಾನೇ ಮಾತಾಡ್ತೀನಿ. ಅಫ್ಕೋರ್ಸ್ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೀನಿ ಅಂತೇನೋ ಅಂತ ಧೈರ್ಯ ಧಿಮಾಕು ಏನೂ ಇಲ್ಲ, ಆದರೆ ಸುಮ್ಮನೆ ನಿಮ್ಮ ಜೊತೆ ಮಾತನಾಡುವಂಥ ಒಂದು ಪುಟ್ಟ ಪ್ರಯತ್ನ ಅಷ್ಟೇ. ನಮ್ಮ ನಂಬರು 6366002019 6364443300. ಈ ಎರಡು ನಂಬರ್ಗಳಿಗೆ ನೀವು ಕಾಲ್ ಮಾಡಿದರೆ ಐ ಆಮ್ ಅವೈಲಬಲ್. ನೀವು ದಯಮಾಡಿ ನನಗೆ ಈ ಸಂದರ್ಭದಲ್ಲಿ ಕಾಲ್ ಮಾಡ್ಬೋದು. ಕಳೆದ ಕೆಲವಾರು ದಿನಗಳಿಂದ ಈ ಕಾಲ್ ಸೆಂಟರ್ ನಡೀತಾ ಇದೆ. ಈ ಕಾಲ್ ಸೆಂಟರ್ನಲ್ಲಿ ಪ್ರತಿನಿತ್ಯ ಒಂದು 250-300 ಪ್ರಶ್ನೆಗಳು ಬರ್ತವೆ, ಕಾಲ್ಸ್ ಬರ್ತವೆ. ಅನೇಕರು ತರಲೆ ಮಾಡ್ತಿರ್ತಾರೆ, ಬೇಕಂತ ಕೇಳಿದ ಪ್ರಶ್ನೆಗಳನ್ನೇ ಕೇಳೋ ಪ್ರಯತ್ನ ಮಾಡ್ತಿರ್ತಾರೆ. ಕೆಲವರು ತುಂಬ ಪ್ರಾಮಾಣಿಕವಾಗಿ ಉತ್ತರ ಕೊಡುವಂಥ ಪ್ರಯತ್ನ ಮಾಡ್ತಾರೆ, ಪ್ರಶ್ನೆಗಳನ್ನು ಕೇಳುವಂಥದ್ದನ್ನು ಮಾಡ್ತಾರೆ. ಸೊ ನಾವೆಲ್ಲರಿಗೂ ಉತ್ತರ ಕೊಡುವಂಥ ಪ್ರಯತ್ನ ಮಾಡ್ತಿದ್ದೀವಿ. ಇವತ್ತು ಕಾಲ್ ಸೆಂಟ್ರಲ್ಲಿ ಪ್ರಶ್ನೆಗಳು ಬರುತ್ತೆ, ಆ ಕಾಲ್ ಸೆಂಟರ್ನ ಪ್ರಶ್ನೆಗಳಿಗೆ ನಾವಿಲ್ಲೇ ಉತ್ತರ ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಲೆಟ್ಸ್ ಸಿ, ಮೊದಲನೇ ಕಾಲ್, ಒಂದು ಕಾಲ್ ಬಂದಾಯಿತು ಆಲ್ರೆಡಿ. ದಾವಣಗೆರೆಯ ಜಗಳೂರಿನಿಂದ ಜ್ಯೋತಿ ಅಂತ ಒಬ್ಬರು ಕಾಲ್ ಮಾಡಿದರು. ಸೊ ನಾವು ಇನ್ನೊಂದು ಪ್ರಶ್ನೆ ಯಾವ ಕಾಲ್ ಇದೆ ಅಂತ ಚೆಕ್ ಮಾಡ್ತೀನಿ. ನಮಸ್ಕಾರ, ಹಲೋ, ನಮಸ್ಕಾರ, ಹಲೋ ಸರ್, ಹೇಳಿ. ಬುದ್ಧಿಜೀವಿಗಳು ಈಗ ಮಾತ್ರ ಸೈನಿಕರ ಪರವಾಗಿ ಮಾತಾಡ್ತಾರೆ, ಮುಂಚೆ ಇರ್ಲಿಲ್ವಾ ಸರ್ ಅವ್ರಿಗೆ ಸೈನಿಕರ ಪರವಾಗಿ ಮಾತಾಡಬೇಕು ಅನ್ನೋದು ಒಂದು ಕಾಮನ್ ಸೆನ್ಸ್ ಇರ್ಲಿಲ್ಲ ಸರ್ ಅವ್ರಿಗೆ? ನೀವು ಸರಿಯಾಗಿ ಗಮನಿಸ್ತಾ ಇಲ್ಲ, ಬುದ್ಧಿಜೀವಿಗಳು ದೇ ಆರ್ ಮೋಸ್ಟ್ ಹಿಪೋಕ್ರೆಟ್ಸ್, ಅದಂತೂ ತುಂಬಾ ಚೆನ್ನಾಗಿ ಗೊತ್ತಿರುವಂತದ್ದು. ಆದ್ರೆ ಈಗ ಬುದ್ಧಿಜೀವಿಗಳು ಏನ್ ಮಾಡಿದ್ದಾರೆ ಅಂದ್ರೆ, ಅವ್ರು ಸೈನಿಕರ ಪರವಾಗಿ ಮಾತು ಆಡ್ತಾ ಇಲ್ಲ, ಅವರು ಅವತ್ತುಕೊಂಡು ಬಿಟ್ಟಿದ್ದಾರೆ. ಆದ್ರೆ ಒಬ್ಬೊಬ್ಬರೆ ಬಿಲದಿಂದ ಆಚೆ ಬರ್ಲಿಕ್ಕೆ ಶುರು ಮಾಡಿದ್ದಾರೆ. ಶೇಲಾ ರಶೀದ್ ಅನ್ನುವಂತ ಒಂದು ಹೆಣ್ಮಗಳು, ಅವಳು ಜೆ ಎನ್ ಯು ನಲ್ಲಿ ಕಳೆದ 30 ವರ್ಷಗಳಿಂದ, ಇಫ್ ಐ ಆಮ್ ನಾಟ್ ರಾಂಗ್, ಅವಳು ಬಹುಶಃ ಅಲ್ಲೇ ಇದ್ದಾಳೆ ಅಂತ ಅನ್ಸುತ್ತೆ. ಆ ಶೇಲಾ ರಶೀದ್ ಥರದವರು ಇವತ್ತೊಂದು ಟ್ವೀಟ್ ಮಾಡಿದ್ದಾರೆ, ವಿಚ್ ಐ ವಾಸ್ ಫಾಲೋಯಿಂಗ್ ಇಟ್. ಆ ಟ್ವೀಟ್ನಲ್ಲಿ ಅವ್ನು ಏನು ಹೇಳ್ತಾಳೆ ಅಂತಂದರೆ, ಉತ್ತರಾಖಂಡದಲ್ಲಿ ಒಂದು 15 ಕಾಶ್ಮೀರಿ ಹೆಣ್ಮಕ್ಳನ್ನ ಒಳಗೆ ಸೇರಿಸ್ಕೊಂಡು ಹೊಡಿಲಿಕ್ಕೆ ಅಂತ ಎಲ್ಲರೂ ಪ್ರಯತ್ನ ಪಡ್ತಿದ್ದಾರೆ, ದಯಮಾಡಿ ಕಾಪಾಡಿ ಅವ್ರನ್ನ ಅಂತ ಬೇಕಂತ ಟ್ವೀಟ್ ಮಾಡಿದ್ದಾಳೆ. ಆದರೆ ಉತ್ತರಾಖಂಡ್ ಪೊಲೀಸ್ ಅದಾಗಲೇ ಇದು ಫೇಕ್ ನ್ಯೂಸು ಅಂತ ಹೇಳಿದ ನಂತರವೂ ಕೂಡ ಇವರೆಲ್ಲ ಟ್ವೀಟ್ ಮಾಡ್ತಿದ್ದಾರಲ್ಲ, ದೇ ಆರ್ ಡೇಂಜರಸ್ ಕಮ್ಸ್, ಅವರು ಮ್ಯಾಗೋಡ್ಸ್, ಅವರವರು ಕ್ರಿಮಿಗಳವರು, ಇವರುಗಳಿಗೆ ನಾವು ಸರಿಯಾದ ಎಚ್ಚರಿಕೆ ಕೊಡಬೇಕು. ಬಟ್ ದಿಸ್ ಈಸ್ ಹೈ ಟೈಮ್, ನಾವು ಎಷ್ಟರ ಮಟ್ಟಿಗೆ ಸಂಯಮವನ್ನು ಕಾಪಾಡಿಕೊಳ್ತೀವೋ ಅಷ್ಟು ಭಾರತ ಸಮರ್ಥವಾಗಿ ರಿಯಾಕ್ಷನ್ ಕೊಡ್ಬೋದು. ನಮ್ಮ ನಮ್ಮ ನಡುವೆ ಕಿತ್ತಾಟಕ್ಕೆ ಹಚ್ಚಲಿಕ್ಕೆ ತುಂಬ ಪ್ರಯತ್ನ ಪಡ್ತಿದ್ದಾರೆ. ಸೊ ಐ ಥಿಂಕ್ ನಾವು ತುಂಬ ತಲೆ ಕೆಡಿಸ್ಕೊಳ್ಬೇಕಾದ ಅಗತ್ಯ ಇಲ್ಲ ಇವ್ರ ಬಗ್ಗೆ. ನಿಮ್ಗೆ ಗೊತ್ತಿದೆ, ಪ್ರಕಾಶ್ ರಾಜ್ ಸಿಕ್ಕಾಪಟ್ಟೆ ಮಾತಾಡ್ತಿದ್ದ, ಈಗ ಎಲೆಕ್ಷನ್ಗೆ ನಿಂತ ಮೇಲೆ ಗಲ್ಲಿ ಗಲ್ಲಿಯಲ್ಲಿ ಹೇಗೆ ಪ್ರಕಾಶ್ ರಾಜ್ಗೆ ಪ್ರಶ್ನೆ ಕೇಳ್ತಾರೆ ಅಂತ. ಇವರು ಎಸಿ ರೂಮಲ್ಲಿ ಕೂತ್ಕೊಂಡು ಮಾತನಾಡೋದು ಸುಲಭ, ಸಮಾಜದ ನಡುವೆ ಹೋಗಿ ನಿಂತ್ಕೊಂಡ್ರೆ ಇವ್ರಿಗೆ ಯಾವ ತಾಕತ್ತುಗಳು ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಿದೆ. ಸೊ ಆ ದೃಷ್ಟಿಯಿಂದ ನೋಡಿದರೆ ಐ ಥಿಂಕ್ ವಿ ಹ್ಯಾವ್ ದ ಆನ್ಸರ್ ದಿಸ್ ಟೈಮ್. ಸೊ ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಮಾಡಿದ್ದೀನಿ ಅಂತ ಅನ್ಕೊಳ್ತೀನಿ. ವಿ ಹ್ಯಾವ್ ಅನದರ್ ಕಾಲ್. ನಮಸ್ಕಾರ, ಹಲೋ, ಹಲೋ ಸರ್, ನಮಸ್ಕಾರ, ನಮಸ್ತೆ, ಹೇಳಿ ಸರ್. ನಾವು ಜಪಾನ್ನಿಂದ ಕಾಲ್ ಮಾಡ್ತೀವಿ. ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಚನ್ನಬಸವ ಪಾಯ್. ಚನ್ನಬಸವನವರೇ, ಇಲ್ಲೆಲ್ಲಿ ಕರ್ನಾಟಕದಲ್ಲಿ ಎಲ್ಲಿ ನಿಮ್ಮನೆ? ಕರ್ನಾಟಕದಲ್ಲಿ ಬೊಮ್ಮನಹಳ್ಳಿ. ಓಹೋ, ಬೆಂಗಳೂರಿನವರಾ, ವೆರಿ ಗುಡ್, ವೆರಿ ಗುಡ್. ಹೇಳಿ ಚನ್ನಬಸವನವರೇ, ಬಹಳ ಸಂತೋಷ ಆಯ್ತು ನೀವು ಜಪಾನ್ ಇಂದ ಕಾಲ್ ಮಾಡ್ತಿದ್ದೀರಿ, ಬಹಳ ಖುಷಿ ಆಯ್ತು ನನಗೆ. ಇಲ್ಲ ಇಲ್ಲ, ಪರವಾಗಿಲ್ಲ, ನಮಗೂ ಖುಷಿ. ಥ್ಯಾಂಕ್ ಯು, ಹೇಳಿ. ಆಕ್ಚುಲಿ ನಮಗೆ ನಾವು ವೋಟ್ ಮಾಡಬೇಕು ಅಂತ. ಹ್ಮ್, ಎಂಪಿ ಎಲೆಕ್ಷನ್ ಅದು ವೋಟ್ ಇಂಡಿಯಾ ಬಂದು ಹೋಗೋದು ಕರೆಕ್ಟ್. ಯಾ, ನಂಗೆ ನಿಮ್ಮ ಸಿಗ್ನಲ್ ತುಂಬಾ ಕಟ್ ಆಗ್ತಿದೆ, ಬಟ್ ಯು ಆರ್ ಅಬ್ಸೊಲ್ಯೂಟ್ಲಿ ರೈಟ್. ಏನು ಅಂತಂದರೆ, ಪ್ರತಿಯೊಬ್ಬ ಎನ್ ಆರ್ ಐಗೂ ಕೂಡ ವೋಟ್ ಮಾಡಬೇಕು ಅನ್ನೋಂಥ ಇಚ್ಛೆ ಡೆಫಿನೆಟ್ಲಿ ಇದೆ. ಆದರೆ ಆ್ಯಸ್ ಆನ್ ನಾವು ಎನ್ ಆರ್ ಐಗೆ ವೋಟಿಗೆ ನಾವು ವೋಟ್ ಮಾಡಲಿಕ್ಕೆ ನಾವು ಕೊಡ್ಬೋದಾಗಿರುವಂಥ ಪ್ರಾವಿಷನ್ಸ್ ಏನಿದೆ ಸರ್ಕಾರದ ಬಳಿ, ಅದಕ್ಕೆ ಬೇಕಾಗಿರುವಂಥ ಪ್ರಾವಿಷನ್ಸ್ ರೈಟ್ ನಾವು ತಕ್ಷಣಕ್ಕಂತೂ ಇಲ್ಲ, ಆ್ಯಂಡ್ ಪ್ರಾಬಬ್ಲಿ ನಾನು ಆಗದೇ ಇಲ್ಲ ಅಂತ ಏನು ಹೇಳಲ್ಲ. ಆದರೆ ಈ ಇನ್ನೊಂದು ಬಾಕಿ ಇರುವಂಥ 30 ದಿನಗಳಲ್ಲಿ ಇದು ಸಾಧ್ಯ ಆಗಲಿಕ್ಕಿಲ್ಲ. ಆದರೆ ಈ ಬಾರಿ ವೋಟರ್ ರಿಜಿಸ್ಟ್ರೇಷನ್ ಮಾಡಿಸಿ ಅಂತ ಕೇಳ್ಕೊಳ್ಳುವಂಥ ಒಂದು ದೊಡ್ಡ ಡ್ರೈವ್ ಶುರುವಾಗಿದೆ. ಪ್ರಾಬಬ್ಲಿ ಮುಂದಿನ ವರ್ಷಗಳಲ್ಲಿ ಬರೋ ವರ್ಷಗಳಲ್ಲಿ ನರೇಂದ್ರ ಮೋದಿ ಅವರೊಂದು ಪ್ರಪೋಸಲ್ ಮುಂದಿರಿಸಿದ್ದಾರಲ್ಲ, ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಒಂದು ಪ್ರಪೋಸಲ್ ಮುಂದಿರಿಸಿರೋದ್ರಿಂದ ಬರೋ ದಿನಗಳಲ್ಲಿ ಒಂದೇ ಸಲ ನಾವು ಇಡೀ ದೇಶದಲ್ಲಿ ಎಲೆಕ್ಷನ್ ಮಾಡ್ತಾ ಗ್ರಾಮ ಪಂಚಾಯತಿಂದ ಹಿಡಿದು ಲೋಕಸಭೆವರೆಗೂ ಎಲೆಕ್ಷನ್ ಒಂದೇ ಸಲ ಆಗಿಬಿಟ್ರೆ, ಅದಕ್ಕೆ ಎನ್ ಆರ್ ಐಗಳು ಇನ್ವಾಲ್ವ್ ಆಗೋ ಥರ ಮಾಡಿದರೆ ಒಂದೇ ಸಲ ಎಲ್ಲರೂ ಎಲ್ಲ ವೋಟನ್ನು ಚಲಾಯಿಸಿಬಿಟ್ರೆ 5 ವರ್ಷ ದೇಶ ಸುಭಿಕ್ಷವಾಗಿರೋ ಥರದ ಒಂದು ಯೋಚನೆ ಮಾಡ್ಬೋದು ಅಂತ ನನಗೆ ಅನಿಸುತ್ತೆ. ಪ್ರಾಬಬ್ಲಿ ಮೇ ವಿ ಹ್ಯಾವ್ ಟು ಸಿ. ಅದಕ್ಕೆ ನರೇಂದ್ರ ಮೋದಿಯವರೇ ವಾಪಸ್ ಅಧಿಕಾರಕ್ಕೆ ಬರಬೇಕು, ಅದಕ್ಕೋಸ್ಕರವೇ ನಾವೆಲ್ಲರೂ ಪ್ರಯತ್ನ ಪಡ್ತಿರೋದು. ಇವೆಲ್ಲ ಪಾಸಿಟಿವ್ ಏನು ಕೆಲಸ ಆಗಬೇಕಾಗಿದೆ ಅದಕ್ಕೆ ನರೇಂದ್ರ ಮೋದಿಯವರೇ ಬೇಕು ಅಂತ ನನಗೆ ಅನಿಸುತ್ತೆ. ಥ್ಯಾಂಕ್ಸ್ ಫಾರ್ ಕಾಲಿಂಗ್, ತುಂಬ ಸಂತೋಷ ಆಯಿತು ನಿಮ್ಮ ಜೊತೆ ಮಾತನಾಡಿ. ಇನ್ನೊಂದು ಕರೆ ಇದೆ, ಹಲೋ, ನಮಸ್ಕಾರ, ನಮಸ್ತೆ,
ನಮಸ್ಕಾರ ಸರ್, ಸಂತೋಷ ಆಯ್ತು ನಿಮ್ ಜೊತೆ ಮಾತಾಡಕ್ ಸರ್. ಬಹಳ ಸಂತೋಷ. ಹೇಳಿ, ಏನ್ ಹೆಸರು ನಿಮ್ದು, ಯಾವ ಊರಿಂದ? ಸರ್ ನಮ್ಮ ಹೆಸರು ಮುರುಗಯ್ಯ ಅಂತ ಸರ್. ಎಲ್ಲಿಂದ ಮಾತಾಡ್ತಿದ್ದೀರಿ? ಇಲ್ಲೇ ಗುಲ್ಬರ್ಗಲಿಂದ ಸರ್. ಓ, ಕಲ್ಬುರ್ಗಿಯಿಂದ. ಶಭಾಷ್, ನಾನು ನಿನ್ನೆ ಮೊನ್ನೆ ಎಲ್ಲ ಕಲ್ಬುರ್ಗಿ ವಿಭಾಗದಲ್ಲೇ ಇದ್ದೆ. ಹೌದು ಸರ್, ಅಫಜಲ್ಪುರ್ ಬಂದಿದ್ರಿ. ಕರೆಕ್ಟ್, ಅಫಜಲ್ಪುರದಲ್ಲೂ ದೊಡ್ಡ ಕಾರ್ಯಕ್ರಮ ಆಯ್ತು, ಬಹಳ ಚೆನ್ನಾಗಿ ಮಾಡಿದ್ರು ಕಾರ್ಯಕ್ರಮ. ನೀವು ಅಫಜಲ್ಪುರದವ್ರ? ಇಲ್ಲ ಸರ್, ಗುಲ್ಬರ್ಗದವ್ರೆ. ಅಫಜಲ್ಪುರ್ ಕಡೆ ನಿಮ್ ಬ್ಯಾನರ್ಸ್ ಅದು ನೋಡಿದ್ ಸರ್, ಯೂಟ್ಯೂಬ್ ಒಳಗ್ ನೋಡಿದ್ದೇರಿ. ಅಚ್ಚಾ ಅಚ್ಚಾ, ಹೇಳಿ 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 ಮಲ್ಕೊಂಡ್ ಅವ್ರೆ. ಸರ್ ಈಗ ಕೆಲವು ಹುಡುಗರಿಗೆ, ಈಗ ನಮ್ಮ ಸ್ಟೂಡೆಂಟ್ಸ್ ರೀ, ನಾ ಕಾಲೇಜ್ ಲೆಕ್ಚರ್ಸ್ ಸರ್. ನಮ್ಮ ಸ್ಟೂಡೆಂಟ್ಸ್ ಈಗ ಈಗ ಅಭಿಮಾನದ ಸರ್ ಮೋದಿ ಅವ್ರಿಗೆ ತರಬೇಕು ಅಂತದ ಸರ್, ಆದ್ರೆ ಅವ್ರ ಬಲ್ಲಿ ವೋಟರ್ ಐ ಡಿ ಇಲ್ಲ ಸರ್. ಒಂದ್ ಕೆಲಸ ಮಾಡಿ, ಏನಾದ್ರೂ ಇದು ನಮ್ದೊಂದು ಟೀಮ್ ಇದೆ ಅಲ್ಲಿ, ಅದು ಟೀಮ್ ಮೋದಿದಲ್ಲ, ಒಂದು ಪ್ರತ್ಯೇಕವಾದ ಒಂದು ಟೀಮ್ ಇದೆ. ಅವರು ಈ ಸಲ ಕಾಲೇಜ್ಗಳಲ್ಲಿ ಹೋಗಿ ವೋಟರ್ ಐ ಡಿ ಮಾಡಿಸುವಂತ ಪ್ರಯತ್ನ ಮಾಡ್ತಿದ್ದಾರೆ. ಅವರು ಡಿ ಸಿ ಇಂದ ಮತ್ತು ಇನ್ಫ್ಯಾಕ್ಟ್ ಎಲೆಕ್ಷನ್ ಕಮಿಷನ್ ನಿಂದ ಆಥರೈಸ್ಡ್ ಆಗಿರೋಂಥ ಕೆಲವರಿದ್ದಾರೆ. ನಾನು ನಿಮಗೆ ಅದಕ್ಕೆ ಸಂಬಂಧಪಟ್ಟ ಡೀಟೇಲ್ನ, ನಿಮ್ಮ ನಂಬರ್ನ ಸ್ಟೋರ್ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟ ಡೀಟೇಲ್ನ ಕಳಿಸ್ಕೊಡ್ತೀನಿ. ನೀವು ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿಕೊಂಡ್ರೆ ನಿಮ್ಮ ಕಾಲೇಜಿಗೆ ಹೋಗಿ ಡೀಟೇಲ್ಸ್ ತೊಗೊಂಡು ನಿಮಗೆ ವೋಟರ್ ಐ ಡಿ ಸಿಗುವವರೆಗೂ ದೆಲ್ ಟೇಕ್ ಕೇರ್ ಆಫ್ ಇಟ್. ಡೆಫಿನೆಟ್ಲಿ ಈ ಬಾರಿ ನಿಮ್ಮ ಕಾಲೇಜಿನ ಹುಡುಗರಿಗೆ ವೋಟರ್ ಐ ಡಿ ಕೊಡ್ಸೋಣ, ಅವರೆಲ್ಲರೂ ವೋಟ್ ಮಾಡುವಂತೆ ಮಾಡಲಿ. ಕಾಲೇಜ್ ಹುಡುಗರು ಯಾರಿಗಾದರೂ ವೋಟ್ ಮಾಡಲಿ, ನಮಗೇನು ತುಂಬ ತೊಂದರೆಯ ಸಂಗತಿ ಏನಲ್ಲ, ಯಾರಿಗಾದರೂ ಮಾಡ್ಕೊಳ್ಳಿ. ಆದರೆ ಪ್ರಜ್ಞಾವಂತಿಕೆಯಿಂದ ವೋಟ್ ಮಾಡುವಂಥ ಆ ಚಿಂತನೆಯನ್ನು ಅವರಿಗೆ ತುಂಬಿಸುವಂಥ ಪ್ರಯತ್ನ ನೀವು ಮಾಡ್ತಿದ್ದೀರಿ. ನಿಮ್ಗೆ ಅಭಿನಂದನೆಗಳನ್ನು ತಿಳಿಸ್ಲಿಕ್ಕೆ ಇಚ್ಛಪಡ್ತೀನಿ. ನಾನು ಸದ್ಯದಲ್ಲೇ ಈ ಕಾಲ್ ಅನ್ನು ಕಟ್ ಮಾಡಿದ ತಕ್ಷಣ ನಮ್ಮ ಹುಡುಗರು ನಿಮಗೆ ಅವರ ಡೀಟೇಲ್ಸನ್ನು ಕಳಿಸ್ಕೊಡ್ತಾರೆ. ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿಕೊಂಡ್ರೆ ನೀವು ಡೀಟೇಲ್ಸನ್ನು ಮಕ್ಕಳದನ್ನು ಕೊಟ್ಟು ವೋಟರ್ ಐ ಡಿ ತೆಗೆಸ್ಕೊಳ್ಬಹುದು. ಥ್ಯಾಂಕ್ ಯು. ಮಿತ್ರರೇ, ಕಾಲ್ಸ್ ಹೀಗೆ ಒಂದಾದ್ಮೇಲೆ ಒಂದು ತುಂಬ ಭಾಳ ಇದು ಬರ್ತಿವೆ. ನನಗೆ ಇಲ್ಲಿ ಬಂದಾಗ ರಿಪೋರ್ಟ್ ಕೊಡ್ತಿದ್ರು ದೂರದ ದೇಶಗಳಿಂದಲೂ ಕಾಲ್ ಇವೆ ಅಂತ. ಇನ್ನೊಂದು ಕಾಲ್ ಬಂದಿದೆ, ಐ ಜಸ್ಟ್ ಟೇಕ್ ಇಟ್. ನಮಸ್ಕಾರ. ಹಲೋ. ನಮಸ್ಕಾರ, ಹೇಳಿ ಸರ್. ನಮಸ್ತೆ. ನಮಸ್ತೆ. ನಾನು ನಿಮ್ ಲೈವ್ ನೋಡ್ತಾ ಇದ್ದೆ ದಯವಿಟ್ಟು. ನಾನು ನಿಮ್ಗೆ ತುಂಬಾ ನಿಮ್ ಪ್ರತಿಯೊಂದು ವಿಡಿಯೋಸ್ ನಾನು ನೋಡ್ತಾ ಇರ್ತೀನಿ. ಥ್ಯಾಂಕ್ ಯು. ಎಲ್ಲಿಂದ ಫಾಲೋ ಮಾಡಿ? ಎಲ್ಲಿಂದ ಮಾತಾಡ್ತಿದ್ದೀರಿ? ನಿಮ್ಮ ಹೆಸರು? ಬೆಂಗಳೂರಿಂದ ಸರ್. ಬೆಂಗಳೂರಿಂದ ವಿನಯ್ ರೆಡ್ಡಿ ಅಂದ್ಬಿಟ್ಟು. ಥ್ಯಾಂಕ್ ಯು ವಿನಯ್ ರೆಡ್ಡಿ ಅವರೇ. ಹೇಳಿ ವಿನಯ್. ತುಂಬಾ ಸಂತೋಷ ಆಗ್ತದೆ ನಿಮ್ ಜೊತೆ ಮಾತಾಡ್ತಾ ಇರೋದು. ಬಹಳ ಖುಷಿ. ನನಗೂ ಬಹಳ ಖುಷಿ. ನನಗೆ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ, ಮೋಸ್ಟ್ ಆಫ್ ದಿ ಟೈಮ್ ನಾನು ಈಗಂತೂ ದಿನಕ್ಕೆ ಮೂರು ನಾಲ್ಕು ಕಾರ್ಯಕ್ರಮ ಆಗುತ್ತೆ. ನೋಡಕ್ಕಾಗ್ಲಿಲ್ಲ ಅಂದ್ರು ನಿಮ್ ವಿಡಿಯೋ ನೋಡೇ ನೋಡ್ತೀನಿ ಕಂಪಲ್ಸರಿ. ನೀವು ಮೋದಿ ಅವ್ರ ಬಗ್ಗೆ ಆಗ್ಬೋದು, ಮಾತಾಡೋದಾಗ್ಬೋದು. ಅಗೇನ್, ನಾನು ಮೋದಿ ಫ್ಯಾನ್. ನಾನು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಖಂಡಿತವಾಗ್ಲಿ, ಆಕ್ಚುಲಿ ಇವಾಗ ಯುವಕರು ಮೋದಿನ ಇಷ್ಟ ಪಡ್ತಾರೆ ಅಂತ ಇಷ್ಟ ಪಡ್ಲೇಬೇಕು, ಆಪ್ಷನ್ ಇಲ್ಲ. ಅದು ಪ್ರತಿಯೊಬ್ರು ಅವ್ರ ಸರಿ ಇಲ್ಲ, ಯಾರು ಇಷ್ಟೇ ಬಿಡು ಬರೋರು ಎಲ್ಲ ಮಾಡೋದು ಇಷ್ಟೇ ಅಂತ ಅನ್ಕೊಂತೀವಿ. ಬಟ್ ಯಾರೋ ಒಬ್ರು ನಮ್ಗೋಸ್ಕರ ಬಂದಿದ್ದಾರೆ ಮನೆನೆಲ್ಲ ಬಿಟ್ಟು ಅಂದ್ರೆ, ಅಫ್ಕೋರ್ಸ್ ನಾವು ಹೋಗಲ್ಲ ಸರ್ ಮನೆ ಬಿಟ್ಟು ಆ ಪೋಸ್ಟ್ ಕೊಟ್ರು. ಬಟ್ ಅವ್ರೊಬ್ರು ಬಂದಿದ್ದಾರೆ ಅಂದ್ರೆ ಸಪೋರ್ಟ್ ಮಾಡಿದ್ರೆ ಸುಮ್ನೆ ಜನ ಮಾತಾಡ್ತಾರೆ. ಹಾಗೆ ನಾನು ಅದನ್ನ ಟೈಮ್ ವೇಸ್ಟ್ ಮಾಡಕ್ ಇಷ್ಟಪಡಲ್ಲ. ನನ್ನ ಕ್ವಶನ್ ಕೇಳ್ತೀನಿ ಅಲ್ಲ, ತುಂಬಾ ಬಿಸಿ ಇರ್ತಾರೆ ನಾನು ಸರ್. ಆಕ್ಚುಲಿ ನನ್ ಡೌಟ್ ಏನಿದೆ ಅಂದ್ರೆ, ಲಾಸ್ಟ್ ಟೈಮ್ ಮಾಡಿದ್ದೆ ಬಟ್ ಸರ್ ಕನೆಕ್ಟ್ ಆಗಿಲ್ಲ, ಸುಮ್ನೆ ಹಾಕ್ಬಿಟ್ಟೆ. ಇವಾಗ ನಮ್ ಫ್ರೆಂಡ್ ಒಬ್ಬರಿದ್ದಾರೆ, ಅವ್ರ ಹಿಂಗೆ ನಮ್ ಜೊತೆ ಎಲ್ಲ ಓದಿದವ್ರು, ನಮ್ ಜೊತೆನೆ ಅವ್ರು ತುಂಬಾ ಚೆನ್ನಾಗಿ ಓದ್ತಾರೆ, ಒಳ್ಳೆ ರ್ಯಾಂಕ್ ಸ್ಟೂಡೆಂಟ್ ಅಂತ ನಮ್ಮ ಸ್ಕಾಲರ್ಶಿಪ್ಸ್ ಎಲ್ಲ ನಮ್ಗೆ ಕೊಟ್ಟಿದ್ರು ಅವ್ರಿಗೆ ಸ್ಕೂಲ್ ಕಡೆಯಿಂದ. ಬಟ್ ಅವ್ರ ಬೆಳೆದ್ಮೇಲೆ ಏನಾಯ್ತು ಅಂದ್ರೆ, ಬೇರೆ ಕಂಟ್ರಿಗೆ ವರ್ಕ್ ಮಾಡ್ತಾರೆ, ಬೇರೆ ಕಂಪನೀಸ್ ಇಲ್ಲಿ ನೋಡಿ ಅಲ್ಲೇ ವರ್ಕ್ ಮಾಡ್ತಾರೆ. ಎರಡು ರೀತಿ ಆಪ್ಷನ್ ಇದೆ, ಎರಡು ರೀತಿ ವಿಚಾರಧಾರ ಇದೆ. ಇನ್ಫ್ಯಾಕ್ಟ್ ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ನಾನು ಇದನ್ನ ನಾವುಗಳೇ ಮಾತಾಡ್ತಿದ್ವಿ, ಇದನ್ನ ಪ್ರತಿಭಾ ಪಲಾಯನ ಅಂತ ಕರಿತಿದ್ವಿ. ಇವರೆಲ್ಲ ವಿದೇಶಕ್ಕೆ ಹೋಗ್ಬಿಡ್ತಾರೆ ಅಂತ. ಬಟ್ ನರೇಂದ್ರ ಮೋದಿ ಅವ್ರು ಏನ್ ಮಾಡಿದ್ರು, ವಿದೇಶದಲ್ಲಿರುವ ಭಾರತದ ಆಸ್ತಿ ಅಂತ ಕರೆದ್ರು ಇದನ್ನ. ನೀವು ಯಾವ್ದಾದ್ರು ಒಂದು ದೇಶದಲ್ಲಿ ಡೆಪಾಸಿಟ್ ಇಟ್ಟರೆ ಹೇಗೆ ಬಡ್ಡಿ ಬರುತ್ತೋ ಹಾಗೆ ಅಂತ. ಇದು ನಾವು ಬೇರೆ ದೇಶಗಳಲ್ಲಿ ಇಟ್ಟಿರುವ ಡೆಪಾಸಿಟ್ ಅಂತ ನೀವು ಭಾವಿಸ್ಕೊಳ್ಳೋದಾದ್ರೆ, ಡೆಫಿನೆಟ್ಲಿ ಇವತ್ತು ಡೆಪಾಸಿಟ್ಗಳಾಗಿ ಕೆಲಸ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ನರೇಂದ್ರ ಮೋದಿ ಸಿಂಗಾಪುರ್ಗೆ ಹೋಗ್ತಾರೆ, ನರೇಂದ್ರ ಮೋದಿ ಇಂಗ್ಲೆಂಡಿಗೆ ಹೋಗ್ತಾರೆ, ನರೇಂದ್ರ ಮೋದಿ ಅಮೆರಿಕಕ್ಕೆ ಹೋಗ್ತಾರೆ. ಅಲ್ಲೆಲ್ಲ ಅಲ್ಲಿರುವಂಥ ಭಾರತೀಯರು ಸೇರಿಕೊಳ್ತಾರೆ, ದೊಡ್ಡ ಸಂಖ್ಯೆಯಲ್ಲಿ ಅವ್ರು ಸೇರಿಕೊಂಡು ತುಂಬ ದೊಡ್ಡ ಪ್ರೀತಿಯಿಂದ ಸ್ವಾಗತ ಮಾಡೋದು ಇವೆಲ್ಲ ಇದೆಯಲ್ಲ, ಇದು ಆ ದೇಶದ ಡೆಮೋಗ್ರಫಿಕ್ ಚೇಂಜ್ ಅನ್ನು ಒಂದು ತೋರಿಸುತ್ತೆ, ಮತ್ತು ಆ ದೇಶದಲ್ಲಿ ಪೊಲಿಟಿಕಲ್ ಆಗಿ ನನ್ನ ದೇಶ ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದನ್ನು ಕೂಡ ಬಿಂಬಿಸುತ್ತೆ. ನಾವು ಬರೀ ಇವತ್ತು ಒಂದಷ್ಟು ವಿದ್ಯಾರ್ಥಿಗಳನ್ನ, ಒಂದಷ್ಟು ಪ್ರತಿಭಾವಂತರನ್ನ ಕಳ್ಕೊಂಡಿದ್ದೀವಿ ಅಂತ ಭಾವಿಸ್ಕೊಳ್ಳೋದಾದ್ರೆ ಕಳ್ಕೊಂಡಿದ್ದೀವಿ ಅಂತ. ಆದರೆ ಆ ದೇಶದಲ್ಲಿ ನಮ್ಮ ಇನ್ಫ್ಲೂಯೆನ್ಸ್ ಜಾಸ್ತಿ ಆಗಿದೆ ಅಂತ ಭಾವಿಸೋದಾದರೆ, ಪ್ರತಿಭಾವಂತರು ಆ ದೇಶದಲ್ಲಿ ತುಂಬ ದೊಡ್ಡ ಕೆಲಸ ಮಾಡ್ತಿದ್ದಾರೆ ಅಂತ ಆ ದಿಕ್ಕಲ್ಲಿ ನೋಡೋದಾದರೆ, ಐ ಥಿಂಕ್ ಪ್ರತಿಭಾ ಪಲಾಯನ ಅಲ್ಲ ಅದು. ಇನ್ಫ್ಯಾಕ್ಟ್ ಈ ಪ್ರತಿಭೆ ಭಾರತ ವಿದೇಶದಲ್ಲಿ ಹೂಡಿರುವಂಥ ಹಣ ಅಂತ ನಾನು ಭಾವಿಸ್ತೀನಿ. ಹೀಗಾಗಿ ಅದರ ಪ್ರತಿಯೊಂದನ್ನು ಕೂಡ ಲಾಭ ಹೆಂಗೆ ತಗೊಳ್ತೀವೋ ಅದಕ್ಕೆ ತಕ್ಕಂತೆ ನಾವು ಅದನ್ನು ಬಳಸ್ಕೊಳ್ಬೋದು. ಇವತ್ತು ಪಾಕಿಸ್ತಾನದಲ್ಲಿ ಪಾಕಿಸ್ತಾನ ನಮ್ಮ ಮೇಲೆ ದಾಳಿ ಮಾಡಿದಾಗ ಜಗತ್ತಿನ ಎಲ್ಲ ರಾಷ್ಟ್ರಗಳು ನಮ್ಮ ಪರವಾಗಿ ನಿಂತಿವೆ ಅಂತಂದರೆ ಅದಕ್ಕೆ ಕಾರಣವೂ ಇದೆ. ಯು ಕೆನಲ್ಲಿ ನಾನು ನಿನ್ನೆ ನೋಡ್ತಾ ಇದ್ದೆ, ದೊಡ್ಡ ಮಟ್ಟದ ಭಾರತೀಯರ ಸಮೂಹವೊಂದು ಪಾಕಿಸ್ತಾನದ ಈ ಕೃತ್ಯವನ್ನು ಖಂಡಿಸಿ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಸೇರಿದ್ದಾರಲ್ಲ, ನನಗನ್ಸುತ್ತೆ ಇವೆಲ್ಲವೂ ಕೂಡ ಜಗತ್ತಿನಲ್ಲಿ ಭಾರತದ ಪರವಾದ ವಾದವನ್ನು ಮಂಡಿಸಲಿಕ್ಕೆ ಖಂಡಿತವಾಗೂ ಉಪಯೋಗ ಆಗುತ್ತೆ. ಆ್ಯಂಡ್ ಮೋದಿ ಹ್ಯಾಸ್ ಡೆಫಿನೆಟ್ಲಿ ಯುಟಿಲೈಸ್ಡ್ ಇಟ್. ಅದಕ್ಕೆ ಮೋದಿನ ಕಂಡ ನನಗೆ ಭಾಳ ಇಷ್ಟ ಆಗೋದು. ಸೊ ನನಗನ್ಸುತ್ತೆ ಹಿಂಗಾಗಿ ಇದನ್ನು ತುಂಬ ಕೊರಗುವ ಪರಿಸ್ಥಿತಿ ಬೇಡ. ನಾವು ವಿದೇಶದಲ್ಲಿ ಡೆಪಾಸಿಟ್ ಇಟ್ಟಿದ್ದೀವಿ ಅಂತ ಭಾವಿಸೋಣ ಅಂತ.
ನಮಸ್ಕಾರ. ಹಲೋ ನಮಸ್ಕಾರ. ಹಲೋ ಸರ್. ನಮಸ್ತೆ, ಹೇಳಿ. ನನ್ನ ಹೆಸರು ಲೋಕೇಶ್ ಗುಮನ್ ಸುರೇನ್ ಸರ್. ನಿಮ್ಮ ಹೆಸರೇನು, ಏನ್ ಹೇಳಿದ್ರಿ? ಲೋಕೇಶ್ ಗುಮನ್ ಸುರೇನ್. ಲೋಕೇಶ್, ಲೋಕೇಶ್ ಹೇಳಿ. ಲೋಕೇಶ್ ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕು. ಸರಿ, ಹೇಳಿ ಹೇಳಿ. ಅದೇ ಸರ್, ಈಗ ಸರ್ ನೀವು ಹೇಳಿದ್ರೆ ಸ್ವಲ್ಪ ಖಂಡಿತವಾಗಿಯೂ ಖಂಡಿತವಾಗಿಯೂ ಇನ್ಫ್ಯಾಕ್ಟ್ ಅದರಿಂದ ನಮ್ಗೊಂದು ವೇಳೆ ಇದು ಹಿಂದೆ ಒಂದು 10 ವರ್ಷ ಹಿಂದೆ ಇತ್ತಂದ್ರೆ ಜನರಿಗೆ ಎಷ್ಟು ಲಾಭ ಆಯ್ತಿತ್ತು ಸರ್, ಅವ್ರ ತಲೆ ಇಷ್ಟು ಓಡಿಲ್ಲ ಅಂತ ಹೇಳಿ ನನಗೆ ಬಹಳ ಅಫ್ಸೋಸ್ ಆಗ್ತಾ ಇದೆ. ಡೆಫಿನೆಟ್ಲಿ ನಾನು ಬಹಳ ಖುಷಿಯಿಂದ ಹೇಳ್ಕೊಳ್ತೀನಿ, ನರೇಂದ್ರ ಮೋದಿ ಅವರ ಈ ಯೋಜನೆಯ ಫಲಾನುಭವಿ ನಾನು ಹೌದು. ಅಟಲ್ ಪೆನ್ಷನ್ ಯೋಜನೆಗೆ ನಾನು ಪ್ರತಿ ತಿಂಗಳು ಕಟ್ತಾ ಇದ್ದೀನಿ ದುಡ್ಡನ್ನು, ಸೊ ಪೆನ್ಷನ್ ಬರುತ್ತೆ ಅಂತ. ಆದರೆ ಇವತ್ತು ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ, ವರ್ಷಕ್ಕೆ 12 ರೂಪಾಯಿ ಕೊಟ್ಟರೆ ಸುರಕ್ಷಾ ಬಿಮಾ ಯೋಜನೆ ಏನು ಮಾಡಿದ್ದಾರೆ ನರೇಂದ್ರ ಮೋದಿ ಅವರು, ವರ್ಷಕ್ಕೆ 12 ರೂಪಾಯಿ ಕೊಟ್ಟರೆ ಮೇ ತಿಂಗಳಿಂದ ಹಿಡಿದು ಜೂನ್ ತಿಂಗಳವರೆಗೂ ಪೀರಿಯಡ್ ಅದರದ್ದು, 12 ರೂಪಾಯಿ ಕೊಟ್ಟರೆ ಅವರಿಗೆ ಆಕ್ಸಿಡೆಂಟ್ ಆದರೆ ಇರಿಪೇರಬಲ್ ಆದರೆ 1 ಲಕ್ಷ ರೂಪಾಯಿ, ಇರಿಪೇರಬಲ್ ಆದರೆ 2 ಲಕ್ಷ ರೂಪಾಯಿ, ತೀರಿಕೊಂಡ್ರೆ 2 ಲಕ್ಷ ರೂಪಾಯಿ ಅಂತೆಲ್ಲ ಮಾಡಿದಾರಲ್ಲ, ವರ್ಷದ ಪ್ರೀಮಿಯಂ ಜಸ್ಟ್ 12 ರುಪೀಸ್ ಅಂತ. ಸೊ ಇವೆಲ್ಲವೂ ಕೂಡ ತುಂಬ ತುಂಬ ಒಳ್ಳೆಯ ಯೋಜನೆ. ಐ ಥಿಂಕ್ ನೀವು ತುಂಬ ರೈಟ್ ಆಗಿ ಪಾಯಿಂಟ್ ಔಟ್ ಮಾಡಿದ್ದೀರಾ. ನಾನು ಅನೇಕ ಭಾಷಣಗಳಲ್ಲಿ ಪದೇ ಪದೇ ಬಿಟ್ಟು ಹೋಗ್ತಿತ್ತು, ನೀವು ನೆನಪಿಸಿಕೊಟ್ಟ ನಂತರ ಡೆಫಿನೆಟ್ಲಿ ನಾನು ಇವತ್ತಿನಿಂದ ಈ ವಿಚಾರವನ್ನು ಜನರಿಗೆ ಮುಟ್ಟಿಸೋ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಸೊ ಮಿತ್ರರೇ, ಪ್ರತಿ ಯೋಜನೆಗಳು ಎಷ್ಟಿವೆ ಅಂತಂದರೆ ಮಾತಾಡ್ತಾ ಇದ್ದರೆ ಅದ್ರ ಬಗ್ಗೆ ಮಾತಾಡ್ಬೋದಾದಂಥ ಅನೇಕ ಯೋಜನೆಗಳಿವೆ. ನರೇಂದ್ರ ಮೋದಿ ಅವ್ರ ಯೋಜನೆಗಳು ನಾನು ಮಾತಾಡಿದ ನಂತರ ಅನೇಕರು ಬಂದು ನನಗೆ ಹೇಳ್ತಾರೆ, ಸರ್ ಈ ಯೋಜನೆ ಒಂದು ಬಿಟ್ಟರಿ ಅಂತ. ನಡೆದು ಈ ಯೋಜನೆ ಒಂದಲ್ಲ, ಈ ಥರದ ಅನೇಕ ಯೋಜನೆಗಳನ್ನು ನಾನು ಬಿಟ್ಟಿದ್ದೀನಿ, ಯಾಕೆಂದರೆ ಕೊಟ್ಟಿರೋ 1 ಗಂಟೆಯಲ್ಲಿ ಎಲ್ಲವನ್ನೂ ಹೇಳಲಿಕ್ಕಾಗಲ್ಲ ಅಂತ. ನಮಸ್ಕಾರ ಸರ್. ನಮಸ್ತೆ ಸರ್, ಮಾತಾಡ್ತಿರೋದು ಎಲ್ಲಿಂದ ಮಾತಾಡ್ತಿದ್ದೀರಿ? ಸರ್ ಮೈಸೂರು ನಾಯಿಂದಳಿಯಿಂದ. ನಮಸ್ತೆ, ಹೇಳಿ. ಸರ್ ನಿಮ್ಮ ಒಂದು ಮಾತು, ನಿಮ್ಮ ಈ ಒಂದು ನಡೆ ನಮಗೆ ಹೃದಯಕ್ಕೆ ತಟ್ಟಂಗಿದೆ. ನಾನು ನಿಜವಾಗ್ಲೂ ಸಹ ನಾನು ನಿಮ್ಮ ಎಷ್ಟು ಹೊಗಳಿದ್ರು ಸಾಲದು, ಬಟ್ ನಿಮ್ಮ ಹತ್ರ ಇರೋಂಥ ವಿಷಯಗಳು ಈ ವಯಸ್ಸಿಗೆ ಈ ತರ ವಿಷಯಗಳು ಇದೆಯಲ್ಲ, ಸೊ ನಾನು ನಿಜ ನನ್ನ ಹತ್ರ ಪದಗಳೇ ಇಲ್ಲ. ಇದು ಆಕ್ಚುಲಿ ಏನ್ ಗೊತ್ತಾ, ಹಿಮಾಲಯ ಸ್ವತಃ ಚೆನ್ನಾಗಿರುತ್ತೋ ಇಲ್ವೋ ಗೊತ್ತಿಲ್ಲ, ನೋಡುವವರ ಕಂಗಳಲ್ಲಿ ಹಿಮಾಲಯ ಚೆನ್ನಾಗಿ ಕಾಣತ್ತಂತೆ, ಅದು ಹಂಗೆ ಆಗೋದು ಯಾವಾಗಲೂ. ಸೊ ಹೀಗಾಗಿ ನೀವು ಈ ಪ್ರೀತಿಯನ್ನೇನು ತೋರಿಸಿದ್ದೀರಿ ಅದು ಭಾಳ ಸಂತೋಷ. ನಿಮ್ಮ ಕಣ್ಣುಗಳಲ್ಲಿ ಏನು ಸೌಂದರ್ಯ ನನ್ನ ಬಗ್ಗೆ ನೀವು ಕಾಣ್ತಾ ಇದ್ದೀರಿ, ಅದಕ್ಕೆ ನಾನು ಅತ್ಯಂತ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ಇದು ನನ್ನೊಳಗೆ ಹೀಗೇ ಇರಲಿ ಮತ್ತು ಭಗವಂತ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ನೀವು ನನ್ನ ಪರವಾಗಿ ಪ್ರಾರ್ಥಿಸಿ. ಥ್ಯಾಂಕ್ ಯು. ನಮಸ್ಕಾರ. ಹಲೋ, ನಮಸ್ತೆ ಸರ್. ಹೇಳಿ. ಹಾ ಸರ್, ನಾವು ಶಿವಾನಂದ್ ಮಾತಾಡ್ತೀವಿ. ಎಲ್ಲಿಂದ? ಹುಬ್ಬಳ್ಳಿಯಿಂದ ಸರ್. ನಮಸ್ತೆ, ಹೇಳಿ, ಏನ್ ಹೆಸರು ನಿಮ್ದು? ಸರ್ ನಮ್ದು ಕ್ವಶನ್ ಬಂದು ಆರ್ಟಿಕಲ್ 370 ಸರ್. ಆರ್ಟಿಕಲ್ 370 ಕಾಶ್ಮೀರದಲ್ಲಿ ಇಲ್ಲ ಇಲ್ಲ, ಇತ್ತೀಚೆಗೆ ಅದು ಈ ಘಟನೆ ಆದ ನಂತರ ಎಲ್ಲರೂ ಆರ್ಟಿಕಲ್ 370 ಬಗ್ಗೆ ಮಾತನಾಡ್ತಿದ್ದಾರೆ. ಐ ಟೆಲ್ ಯು ವೆರಿ ಇಂಪಾರ್ಟೆಂಟ್ ಥಿಂಗ್, ಬಹುಶಃ ಇದು ನಿಮ್ಮೊಬ್ಬರ ಪ್ರಶ್ನೆಗೆ ಅಲ್ಲದೆ ನಾನು ಎಲ್ರಿಗೂ ಹೇಳಬೇಕು ಅಂತ ಇಚ್ಛೆ ಪಡುವಂಥ ಸಂಗತಿ. ನಮ್ಗೆ ಈಗ ಹೆಂಗೆ ಆಗ್ಬಿಟ್ಟಿದೆ ಅಂತಂದರೆ, ಮಿತ್ರೆ ನಾನು ಸ್ವಲ್ಪ ಟೈಮ್ ತೊಗೋತೀನಿ, ಬಹುಶಃ ಇನ್ನು ಯಾರೋ ಕಾಲ್ ಮಾಡಿದ್ರು ಒಂದು 5 ನಿಮಿಷ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ, ಯಾಕೆಂದರೆ ಈ ಪ್ರಶ್ನೆಗೆ ನಾನು ಉತ್ತರ ಮಾಡಲೇಬೇಕು. ನಮ್ಗೆಲ್ರಿಗೂ ಏನು ಅನ್ನಿಸ್ತಾ ಇದೆ ಅಂತಂದರೆ, ಈಗ ನರೇಂದ್ರ ಮೋದಿ ತಕ್ಷಣಕ್ಕೆ ತೆಗೆದುಕೊಳ್ಬೇಕಾಗಿರುವಂಥ ನಿರ್ಣಯ ಏನು ಅಂತಂದರೆ, ಮದ್ರಸಾ ಮುಚ್ಚಿಬಿಡಬೇಕು, ನರೇಂದ್ರ ಮೋದಿ ಅವರು ತಕ್ಷಣ ಆರ್ಟಿಕಲ್ 370 ತೆಗೆದುಬಿಡಬೇಕು, ನರೇಂದ್ರ ಮೋದಿ ಅವರು ತಕ್ಷಣ ಭಾರತ್ ಮಾತೆಯ ವಿರುದ್ಧ ಮಾತಾಡ್ತಿರೋರನ್ನ ಜೈಲಿಗೆ ತಳ್ಳಿಬಿಡಬೇಕು, ಹೊಡಿಬೇಕು, ಬಡಿಬೇಕು, ಇದೆಲ್ಲವೂ ಇಂಟರ್ನಲ್ ಪ್ರಾಬ್ಲಮ್ಸ್. ಒಳಗಿರುವಂಥ ಪ್ರಾಬ್ಲಮ್ಗಳಿಗೆ ಈಗ ತಕ್ಷಣಕ್ಕೆ ಸೊಲ್ಯೂಷನ್ ಹುಡುಕಬೇಕಾಗಿರೋದಲ್ಲ. ಇನ್ಫ್ಯಾಕ್ಟ್ ಈ ಟೈಮ್ನಲ್ಲಿ ಯಾಕೆ ಇದನ್ನು ಮಾಡಲಾಗಿದೆ ಅಂತಂದರೆ, ಯಾಕೆ ಈ ಬಾಂಬ್ ಬ್ಲಾಸ್ಟನ್ನು ಮಾಡಲಾಗಿದೆ ಅಂತಂದರೆ, ಮೇಜರ್ ರೀಸನ್ ಇರೋದೇ ಹಿಂದೂ ಮತ್ತು ಮುಸ್ಲಿಮರ ನಡುವಿನ ಒಗ್ಗಟ್ಟನ್ನು. ಏನು ಈ ದೇಶದಲ್ಲಿ ಇವತ್ತಿಗೂ ಇದೆ, ನಾವು ಎಷ್ಟೇ ಅದು ಇಲ್ಲ ಅಂತಂದಾಗಲೂ ಕೂಡ ಇರುವಂಥ 10% ಅತ್ಯಂತ ಮಾರ್ಜಿನಲೈಸ್ಡ್ ಆಗಿರುವಂಥ ಯಾರು ಈ ರ್ಯಾಡಿಕಲ್ ಮುಸ್ಲಿಮ್ಸ್ ಇದ್ದಾರೋ ಅವರಿಗಿಂತಲೂ ಭಿನ್ನವಾದ 90% ಜನ ಇದ್ದಾರೆ. ಅಫ್ಕೋರ್ಸ್ ಅವ್ರ ವಾಯ್ಸ್ ಜೋರಾಗಿ ಇಲ್ಲದೆ ಇರ್ಬೋದು, ಬಟ್ ಅವರಂತೂ ಈ ಸಂದರ್ಭದಲ್ಲಿ ಭಾಳ ಗಟ್ಟಿಯಾಗಿ ನಿಂತಿರ್ತಾರೆ. ಆದರೆ ಒಟ್ಟಾರೆ ಇವ್ರು ಬಯಸ್ತಿರೋದು ಏನು ಅಂತಂದರೆ, ಆ 90% ಮುಸ್ಲಿಮರು ಕೂಡ ಉಳಿದ 10% ಕಟ್ಟರ್ ಮುಸ್ಲಿಮರ ಜೊತೆ ಸೇರ್ಕೊಳ್ಳೋ ಥರ ಆಗ್ಬಿಡಬೇಕು, ಹಿಂದೂ ಮುಸ್ಲಿಂ ರಯಟ್ಸ್ ದೇಶದಾದ್ಯಂತ ಆಗಬೇಕು ಅಂತ. ನೀವು ನೋಡಿ ಹೆಂಗಾಗಿದೆ ಅಂತಂದರೆ, ಕಾಶ್ಮೀರದ ಕೆಲವು ತರುಣರು ಅವರು ದೆಹಲಿಯಲ್ಲಿದ್ದಾರೆ, ಮುಂಬೈಯಲ್ಲಿದ್ದಾರೆ, ಓದ್ಲಿಕ್ಕೆ ಏನು ಬಂದಿದ್ದಾರೆ, ಅವ್ರು ಬೇರೆ ಬೇರೆ ಕಡೆ ಓದ್ಲಿಕ್ಕೆ ಬರ್ತಾ ಇರೋದು ಇಟ್ಸ್ ಅ ಬೆಟರ್ ಸೈನ್, ಇಟ್ಸ್ ಅ ವೆರಿ ಗುಡ್ ಸೈನ್. ಯಾಕೆ ನಾನು ಗುಡ್ ಸೈನ್ ಅಂತೀನಿ ಅಂತಂದರೆ, ಅವ್ರು ಇವೆಲ್ಲವನ್ನೂ ಬಿಟ್ಟು ಕೈಯಲ್ಲಿ ಬಂದೂಕನ್ನು ಹಿಡ್ಕೊಂಡು ಬಾಂಬ್ ಬ್ಲಾಸ್ಟ್ ಮಾಡಲಿಕ್ಕೆ ನಿಂತ್ಕೊಳ್ತಾ ಇದ್ರು. ಇವತ್ತಿನ ಸರ್ಕಾರಗಳ ಪ್ರಯತ್ನದ ನಂತರ, ಐ ಡೋಂಟ್ ಸೇ ಇಟ್ ಈಸ್ ಓನ್ಲಿ ಮೋದಿ, ಇದಕ್ಕಿಂತಲೂ ಹಿಂದಿನಿಂದಲೂ ಈ ಪ್ರಯತ್ನಗಳು ಶುರುವಾಗಿವೆ. ಪ್ರಾಬಬ್ಲಿ ಕಳೆದ 10-15 ವರ್ಷಗಳಲ್ಲಿ ಅಟಲ್ಜಿ ಒಂದು ಪ್ರಯತ್ನ ಶುರು ಮಾಡಿದ್ರಲ್ಲ, ಅಲ್ಲಿಂದ ಆಚೆಗೆ ನಮ್ಮ ಜಮ್ಮು ಕಾಶ್ಮೀರದ ಪಾಲಿಸಿ ಭಾಳ ಚೇಂಜ್ ಆಗೋಯ್ತು. ನಾವು ಆಪರೇಷನ್ ಏನು ಅವರಿಗೆ ಸಹಕಾರ ಕೊಡುವಂಥ ಆಪರೇಷನ್ಗಳನ್ನೆಲ್ಲ ಶುರು ಮಾಡಿ
ಮಾಡ್ಕೊಂಡಿರೋದ್ರಿಂದ ಒಂದು ದೊಡ್ಡ ಬದಲಾವಣೆ ಬಂದ ನಂತರ ಇವತ್ತಿನ ಪೀಳಿಗೆ ಅವರು ಆ ಕಡೆ ಹೊರಳಲಿಕ್ಕೆ ಸಿದ್ಧರಿಲ್ಲ. ಅವರೆಲ್ಲ ಇಲ್ಲಿಗೆ ಬಂದು ಎಜುಕೇಷನ್ ಎಲ್ಲ ತಗೋತಿದ್ದಾರೆ. ಈಗ ಕಾಶ್ಮೀರದವರಿಗೆ ಮತ್ತು ಪಾಕಿಸ್ತಾನದವರಿಗೆ ಮತ್ತು ಈ ಥರದ ಪ್ರತ್ಯೇಕತಾವಾದಿಗಳಿಗಿರುವಂಥ ದೊಡ್ಡ ಅವಶ್ಯಕತೆ ಏನು ಅಂತಂದರೆ, ಈ ಕಾಶ್ಮೀರದ ಜನ ಇವತ್ತಿನ ಪೀಳಿಗೆ ಮತ್ತೆ ಕೈಯಲ್ಲಿ ಬಂದೂಕು ಎತ್ತಿಕೊಳ್ಳುವಂತೆ ಮಾಡಬೇಕು ಅಂತಂದರೆ ದೇಶದಾದ್ಯಂತ ಅವ್ರ ವಿರುದ್ಧ ಆಂದೋಲನ ಇದೆ ಅಂತ ತೋರಿಸಬೇಕು ಅಂತ. ನಾವು ಈಗ 370 ಆರ್ಟಿಕಲ್ ತೆಗಿಬೇಕು ಅಂತ ಇಟ್ಕೊಳ್ಳಿ, ಅಲ್ಲಿ ಎಷ್ಟು ಸಲೀಸಾಗಿ ಅವ್ರು ಹೇಳ್ತಾರೆ ಅಂತಂದರೆ 370 ಆರ್ಟಿಕಲ್ ತೆಗೆದಿರೋದು ಯಾಕೆ ಅಂತಂದರೆ ಕಾಶ್ಮೀರದ ತರುಣರಿಗೆ ಅನ್ಯಾಯ ಮಾಡಬೇಕು ಅಂತಾನೆ, ಅವ್ರಿಗೆ ಸಿಗ್ತಾ ಇರೋ ಸವಲತ್ತುಗಳನ್ನು ಕಿತ್ಕೋಬೇಕು ಅಂತಾನೆ, ಕೈಗೆ ಬಂದೂಕು ತಗೊಳ್ಳಿ ಅಂತಂದರೆ ಅಧ್ಯಯನಕ್ಕೆ ಅಂತ ಶಿಫ್ಟ್ ಆಗಿದ್ದೊಂದು ಬಂದೂಕು ತಗೋತಾನೆ. ನಾನು ಹೆದರಬೇಕು ಅಂತ ಹೇಳ್ತಿಲ್ಲ, ಆದರೆ ದಿಸ್ ಈಸ್ ನಾಟ್ ಟೈಮ್ ಅಂತ ಅನೇಕ ಬಾರಿ ನಾವು ಯೋಚನೆ ಮಾಡಿದೆ ನಿರ್ಣಯ ತೆಗೆದುಕೊಳ್ತೀವಿ. ನಾನು ಮೊನ್ನೆ ನೋಡ್ತಿದ್ದೆ ಯಾವುದೋ ಒಂದಷ್ಟು ಸಂಘಟನೆಯವರು ಹೋಗಿ ಎಲ್ಲೋ ಒಂದು ಕಡೆ ಹಾಸ್ಟೆಲ್ ಇದ್ದಂಥ ಕಾಶ್ಮೀರದ ಹುಡುಗರಿಗೆ ಹೊಡೆದುಬಿಟ್ರು ಅಂತ. ಏನು ಸಾಧನೆ ಮಾಡಿಬಿಟ್ರಿ ನೀವು? ಹೋಗಲಿ, ನಿಮ್ಗೆ ಹೊಡಿಲೇಬೇಕು ಅಂತ ತಾಕತ್ತಿದ್ದರೆ ಕಾಶ್ಮೀರಕ್ಕೆ ಹೋಗಿ ಹೊಡಿಬೇಕು ಅಂತ. ನೀವು ಇಲ್ಲೆಲ್ಲೋ ಓದ್ಲಿಕ್ಕೆ ಬಂದು ಮೈನಾರಿಟಿ ಆಗಿರುವಂಥ ಆ ಜನರ ಮೇಲೆ ಇಲ್ಲಿ ಹೊಡೆಯುವಂಥದ್ದಲ್ಲ ಅಂತ ನಮ್ಗೆ ಅನೇಕ ಬಾರಿ ಅರ್ಥವೇ ಆಗಲ್ಲ. ಪಾಕಿಸ್ತಾನದ ಸ್ಟ್ರಾಟಜಿ ಬಹಳ ಸ್ಪಷ್ಟವಾಗಿದೆ. ಸ್ಟ್ರಾಟಜಿ ಏನು ಅಂತಂದರೆ ಭಾರತದಲ್ಲಿ ದಂಗೆ ಎಬ್ಬಿಸಬೇಕು, ಕಾಶ್ಮೀರದಲ್ಲಿ ಗಲಾಟೆ ಎಬ್ಬಿಸಬೇಕು, ಇದನ್ನೆಲ್ಲ ಅನ್ಕಂಟ್ರೋಲಬಲ್ ಮಾಡಿಬಿಡಬೇಕು. ಹೇಗೆ ಚೈನ್ ರಿಯಾಕ್ಷನ್ ಆಗಿಬಿಡಬೇಕು ಅಂದರೆ ಭಾರತ ಸಿಡಿಬೇಕು ಅಂತ. ಇದು ಇವತ್ತೇ ಮಾಡಿದ್ದಲ್ಲ, ಈ ಹಿಂದೆಯೂ ಕೂಡ ಸಾಗರಿಕಾ ಘೋಷು ಬರ್ಖಾ ದತ್ತರದವ್ರು ಏನು ಮಾಡಿದರು ಅಂದರೆ ಯಾರ್ದೋ ಬಾಗಿಲಲ್ಲಿ ದನದ ಮಾಂಸ ಇದೆ ಅದಕ್ಕೆ ಅವನನ್ನು ಕೊಂದರು ಅಂತ ಹೇಳಿ ಅನೇಕ ಕಡೆ ಈ ಥರದ ಲಿಂಚಿಂಗ್ ಮಾಬ್ ಲಿಂಚಿಂಗ್ ಪ್ರಕರಣಗಳನ್ನು ಬೇಕಂತ ತೋರಿಸಿದ್ರು. ಒಂದು 6 ತಿಂಗಳ ನಂತರ ಫೇಕ್ ಅಂತ ಗೊತ್ತಾಯಿತು. ಆದರೆ ಚೈನ್ ರಿಯಾಕ್ಷನ್ ಆಗಬೇಕು ಅಂದ್ಕೊಂಡಿದ್ರು, ಭಾರತ ಸಂಯಮ ಕಾಪಾಡಿಕೊಳ್ತು ಮತ್ತು ಇವ್ರು ಮಾಡಬೇಕಾಗಿರೋ ಎಲ್ಲವನ್ನೂ ಕೂಡ NIA ಸ್ಪಷ್ಟವಾಗಿ ಭೇದಿಸಿದ್ದರಿಂದ ಇವ್ರ ಹತ್ರ ಈ ಕೆಲಸಗಳನ್ನು ಮಾಡಲಿಕ್ಕಾಗಲಿಲ್ಲ. ಅವತ್ತೂ ಕೂಡ ನರೇಂದ್ರ ಮೋದಿಯವರು ಯಾರ್ಯಾರು ಗೋ ರಕ್ಷಕರ ಹೆಸರಲ್ಲಿ ಕೆಲಸ ಮಾಡ್ತಾರೋ ಅವರನ್ನು ನಾನು ಈ ದೇಶದ ರಕ್ಷಕರು ಅಂತ ಒಪ್ಪಿಕೊಳ್ಳೋದಿಲ್ಲ ಅಂತ ಹೇಳುವಾಗ ತುಂಬ ಜನರಿಗೆ ಕೋಪ ಬಂದಿತ್ತಲ್ಲ. ಯಾಕೆಂದರೆ ಈ ದೇಶದಲ್ಲಿ ಅವತ್ತು ಸ್ಪಷ್ಟವಾದ ನಿರ್ಣಯ ತಗೊಂಡಿದ್ರು ಅನೇಕರು, ಭಾರತವನ್ನು ತುಂಡು ಮಾಡಲಿಕ್ಕೆ ಹಿಂದೂ ಮುಸ್ಲಿಂ ಜಗಳಗಳನ್ನು ಜಾಸ್ತಿ ಮಾಡಬೇಕು ಅಂತ. ಆ್ಯಂಡ್ ದೇ ವಾಂಟೆಡ್ ಟು ಸೇ ನರೇಂದ್ರ ಮೋದಿ ಬಂದ ಮೇಲೆ ಹಿಂದೂ ಮುಸ್ಲಿಮರು ಚೆನ್ನಾಗಿಲ್ಲ ಅಂತ ಹೇಳಬೇಕು ಅಂತ ಪ್ರಯತ್ನ ಇತ್ತು. ಎವ್ರಿವನ್ ಫೇಲ್ಡ್. ಆದರೆ ಈ ಟೈಮಲ್ಲಿ ಮತ್ತೆ ಅದಕ್ಕೋಸ್ಕರ ಪ್ರಯತ್ನ ಮಾಡ್ತಿದ್ದಾರೆ. ಸೊ ನಾನು ಯಾವಾಗಲೂ ಕೇಳ್ಕೊಳ್ಳೋದು ನಿಮ್ಮನ್ನು, ಎಚ್ಚರಿಕೆಯಿಂದ ಹ್ಯಾಂಡಲ್ ಮಾಡಿ. 370 ಆರ್ಟಿಕಲ್ನ ಈಗ ತೆಗೆದುಬಿಟ್ರೆ ನಮ್ಗೆ ಲಾಭ ಆಗೋದಕ್ಕಿಂತ ನಷ್ಟ ಜಾಸ್ತಿ ಇದೆ. ಫಾರ್ ಎಕ್ಸಾಂಪಲ್, ಬಡಕಾಯಿಸೋದು ಭಾಳ ಕಷ್ಟ ಅಲ್ಲ. ನರೇಂದ್ರ ಮೋದಿಯವರು ಆರ್ಥಿಕವಾಗಿ ಹಿಂದುಳಿದಿರುವಂಥ ಮೇಲ್ವರ್ಗದವರಿಗೆ ಮೀಸಲಾತಿ ಅಂತ ಕೊಟ್ಟರು. ಎಷ್ಟು ಚೆನ್ನಾಗಿ ಬಡಕಾಯಿಸ್ಬಿಟ್ರು ಗೊತ್ತಾ? ಇದು ಕೆಳವರ್ಗದ ಅಥವಾ ಹಿಂದುಳಿದ ದಲಿತರಿಗೆ ಮಾಡಿರುವಂಥ ಮೋಸ ಅಂತಂದ್ರು ಮೋಸವೇ ಇರಲಿಲ್ಲ. ದಲಿತರ ಯಾವುದನ್ನು ತೆಗೆದುಕೊಳ್ಳದೆ ಮೇಲ್ವರ್ಗದ ಹಿಂದುಳಿದ ಅಥವಾ ಮೇಲ್ವರ್ಗದ ಬಡವರಿಗೆ ಕೊಟ್ಟಂಥ ಮೀಸಲಾತಿ ಅವ್ರಿಗೆ ತೊಂದರೆ ಆಗುವಂಥದ್ದು ಇರಲಿಲ್ಲ. ಹೇಗೆ ಬಡಕಾಯಿಸ್ಬಿಟ್ಟು ಗೊತ್ತಾ? ಇವತ್ತಿಗೂ ಅದರ ಬಗ್ಗೆ ಚರ್ಚೆ ನಡೆಯುತ್ತೆ. ಅಂದರೆ ಬಡಕಾಯಿಸೋದಕ್ಕೆ ಒಂದು ಸಣ್ಣ ವಿಷಯ ಸಾಕು, ನಾವು ತುಂಬ ಎಚ್ಚರಿಕೆಯಿಂದ ಹ್ಯಾಂಡಲ್ ಮಾಡಬೇಕು. ನಮ್ಮ ಮೊದಲನೇ ಪ್ರಯಾರಿಟಿ ಈಗ ಪಾಕಿಸ್ತಾನವೇ. ಸೊ ಬಿ ಕ್ಲಿಯರ್, ನಮ್ಮ ಮೊದಲನೇ ಪ್ರಯಾರಿಟಿ ಪಾಕಿಸ್ತಾನ. ಯಾಕೆಂದರೆ ಪಾಕಿಸ್ತಾನ ಧ್ವಂಸ ಮಾಡಬೇಕು. ಈ ಎಲ್ಲದಕ್ಕೂ ಹಣ ಬರ್ಕೊಡುವಂಥ, ಈ ಎಲ್ಲದಕ್ಕೂ ಐಡಿಯಾ ಕೊಡುವಂಥ, ಈ ಎಲ್ಲದಕ್ಕೂ ಮನುಷ್ಯರನ್ನು ಸಪ್ಲೈ ಮಾಡುವಂಥ ಪಾಕಿಸ್ತಾನವನ್ನು ಒಮ್ಮೆ ಧ್ವಂಸ ಮಾಡಿದರೆ ಇಲ್ಲಿನ ಸಪ್ಲೈ ಲೈನ್ ಕಟ್ ಆಗುತ್ತಲ್ಲ, ಇವರನ್ನು ಹ್ಯಾಂಡಲ್ ಮಾಡೋದು ಭಾಳ ಕಷ್ಟ ಅಲ್ಲ. ಡೋಂಟ್ ವರಿ, ಇದನ್ನು ಸಲೀಸಾಗಿ ಸಾಲ್ವ್ ಮಾಡ್ಕೊಳ್ಬೋದು. ಮತ್ತು ಕಾಶ್ಮೀರದ ಬದಲಾವಣೆಗಳೇನಿವೆ ಡೆಫಿನೆಟ್ಲಿ ಬದಲಾವಣೆಗಳು ತರ್ತವೆ. 370 ಆರ್ಟಿಕಲ್ ಪಾಸ್ ಆಗಬೇಕು, ಆದರೆ ಈಗಲ್ಲ, ಸ್ವಲ್ಪ ಟೈಮ್ ವೇಟ್ ಮಾಡೋಣ ಅಂತ ನನಗನ್ಸುತ್ತೆ. ಇದು ನನ್ನ ಅಭಿಪ್ರಾಯ, ಈ ಅಭಿಪ್ರಾಯ ಭೇದ ಇದ್ದವರಿಗೆ ಖಂಡಿತ ಸ್ವಾಗತ, ಆದರೆ ಇದು ನನ್ನ ಅಭಿಪ್ರಾಯವನ್ನು ನಿಮ್ಮ ಮುಂದೆ ಇಡ್ಲಿಕ್ಕೆ ಇಚ್ಛೆಪಡ್ತೀನಿ. ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಇನ್ನೊಂದು ಕಾಲ್ ಇದೆ, ತುಂಬ ಹೊತ್ತಿಂದ ಕಾದಿದ್ದಾರೆ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಸರ್. ಅಭಿ ಅಂತ, ಶಿವಮೊಗ್ಗದಿಂದ. ನಮಸ್ತೆ ಅಭಿ, ಹೇಳಿ. ಸರ್, ಅನ್ಎಂಪ್ಲಾಯ್ಮೆಂಟ್ ನಿರುದ್ಯೋಗಿ ಬಗ್ಗೆ ಒಂದು ಕ್ವಶನ್ ಇತ್ತು. ಸರ್, 15-16 ಅಲ್ಲಿ ಲೇಬರ್ ಡಿಪಾರ್ಟ್ಮೆಂಟ್ October 1 ಒಂದು 5ನೇ ವರದಿ ಬಿಡುಗಡೆ ಮಾಡ್ತು. ಅದಲ್ಲ, ಅದು ಹೇಳ್ತು ನಗರ ಪ್ರದೇಶದಲ್ಲಿ 4.9% ಅನ್ಎಂಪ್ಲಾಯ್ಮೆಂಟ್ ಇದೆ, ಗ್ರಾಮ ಪ್ರದೇಶದಲ್ಲಿ 5.1% ಅಷ್ಟು ನಿರುದ್ಯೋಗ ಇದೆ. ಅದೇ ನಿರುದ್ಯೋಗ ಈ NDA ಗೌರ್ಮೆಂಟ್ ಬಂದ್ಮೇಲೆ ಜಾಸ್ತಿ ಆಗಿದೆ ಅಂತ ಅದು ಹೇಳಕ್ ಪ್ರಯತ್ನ ಮಾಡ್ತು. ಆದ್ರೆ ಕೇಂದ್ರದ ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ ಮುದ್ರಾ ಯೋಜನೆ ತಂದ್ರು ನಿರುದ್ಯೋಗ ಜಾಸ್ತಿ ಆಯ್ತಾ ಅಂತ ಅದು ವರದಿ ಮಾಡಿದ್ಯಲ್ಲ, ಅದು ನಿಜನಾ? ಈ ದೇಶದ ಪ್ರಾಬ್ಲಮ್ ಏನಿದೆ ಅಂತಂದ್ರೆ ನಿರುದ್ಯೋಗ ಅನ್ನೋದನ್ನ ಹೇಗೆ ಅಂತ ನಿಮಗೆ ಲೆಕ್ಕ ಹಾಕ್ಲಿಕ್ಕೆ ಸಿಗಲ್ಲ. ಫಾರ್ ಎಕ್ಸಾಂಪಲ್, ಉದ್ಯೋಗ ಅಂತಂದ್ರೆ ಗೌರ್ಮೆಂಟ್ ಜಾಬ್ ಏನಾ ಅಂತ ನೀವು ಅನ್ಕೊಳ್ಳೋದಾದ್ರೆ ಆ ಉದ್ಯೋಗವನ್ನ ನಾವು ನಿಶ್ಚಯ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಗೌರ್ಮೆಂಟ್ ಜಾಬ್ ಏನಾ ಅಂತ ಕೇಳೋದಾದ್ರೆ ಅದು ಗೌರ್ಮೆಂಟ್ ಜಾಬ್ ಇಂದ ಮಾತ್ರ ಉದ್ಯೋಗ ಅನ್ನೋದಾದ್ರೆ ಗೌರ್ಮೆಂಟ್ ಜಾಬ್ಗಳು ರೆಗ್ಯುಲರ್ ಆಗಿ ಕಡಿಮೆ ಆಗ್ತಾ ಇವೆ. ಗೌರ್ಮೆಂಟ್ ಜಾಬಿನ ಪ್ರಾಬ್ಲಮ್ ಏನು ಅಂತಂದ್ರೆ ಆ ಗೌರ್ಮೆಂಟ್ ಜಾಬಿನ ಜೊತೆಗೆ ಅದ್ರ ಜೊತೆಗೆ ಬರುವಂತ ಒಂದಷ್ಟು ಸಂಗತಿಗಳ ಕಾರಣಕ್ಕೋಸ್ಕರ ಗೌರ್ಮೆಂಟ್ ಜಾಬ್ ಕಡಿಮೆ ಆಗಿ ಪ್ರೈವೇಟ್ ಸೆಕ್ಟರ್ಲ್ಲಿ ಜಾಬ್ ಜಾಸ್ತಿ ಆಗ್ತಿದೆ. ಸುಮ್ಮನೆ ಆಲೋಚನೆ ಮಾಡಿ, 17 ಕೋಟಿ ಜನರಿಗೆ ಮುದ್ರಾ ಯೋಜನೆಯಿಂದ 50,000 ರೂಪಾಯಿ ಲೋನ್ ಸಿಕ್ಕಿದೆ, ಕೆಲವರಿಗೆ 1 ಲಕ್ಷ ರೂಪಾಯಿ ಲೋನ್ ಸಿಕ್ಕಿದೆ, ಹೆಚ್ಚು ಕಡಿಮೆ 60,000 ಜನರಿಗೆ ಸ್ಟ್ಯಾಂಡಪ್ ಇಂಡಿಯಾದಲ್ಲಿ ಲೋನ್ ಸಿಕ್ಕಿದೆ. 17 ಕೋಟಿ ಜನ ಮುದ್ರಾ ಯೋಜನೆಯಲ್ಲಿ ಲೋನ್ ತಗೊಂಡಿದ್ದಾರೆ ಅಂತಾದರೆ ಇದರಲ್ಲಿ 50% ಜನ ಹೊಸದಾಗಿ ಬಂದಿರೋರು ಅಂತಾದರೂ ಕೂಡ
ಸುಮಾರು 8-9 ಕೋಟಿ ಜನರಿಗೆ ಹೊಸದಾಗಿ ಲೋನ್ ಸಿಕ್ಕಿದೆ ಅಂತ ಆಯ್ತು. ಕಳೆದ 5 ವರ್ಷಗಳಲ್ಲಿ 9 ಕೋಟಿ ಜನ, ನಾನು ಉಳಿದ 6-7 ಕೋಟಿಗಳನ್ನ ಈಗಾಗಲೇ ಕೆಲಸ ಮಾಡ್ತಿದ್ದವ್ರು ಎಕ್ಸ್ಟ್ರಾ ಲೋನ್ ತಗೊಂಡಿದ್ದಾರೆ ಅಂತ ಭಾವಿಸ್ತೀನಿ. ಆದ್ರೆ ಉಳಿದ ಹಾಫ್ ಆಫ್ ದೆಮ್ ಅವ್ರೇನ್ ಮಾಡಿದ್ದಾರೆ, ಹೊಸದಾಗಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂತ. ಹೊಸದಾಗಿ ಇನ್ವೆಸ್ಟ್ಮೆಂಟ್ ಮಾಡಿದವ್ರು ತಾವು ಒಬ್ಬರೇ ಮಾಡಲ್ಲ, ಇನ್ನೊಂದು 4 ಜನರನ್ನು ಕೆಲಸಕ್ಕೆ ಇಟ್ಕೊಳ್ತಾರೆ ಅಂತ. ದಿಸ್ ಈಸ್ ಪಾಸಿಬಲ್. ನಾನು ಶಿವಮೊಗ್ಗದ ಕೆಲವರನ್ನ ಭೇಟಿ ಮಾಡಿದಾಗ ಅಡಿಕೆ ಹಾಳೆ ಮಾಡುವಂತ ಒಂದು ಕಾರ್ಖಾನೆಗೆ, ಆ ಕಾರ್ಖಾನೆಗೆ ಲೋನ್ ಸಿಕ್ಕಿದೆ, ಲೋನ್ ಸಿಕ್ಕಿದ್ಮೇಲೆ ಎಕ್ಸ್ಟೆಂಡ್ ಮಾಡಿದ್ದಾರೆ, 5-6 ಜನ ಉದ್ಯೋಗಕ್ಕೆ ಬಂದಿದ್ದಾರೆ. ಬಟ್ ಇವ್ರಿಗೆ ಯಾರಿಗೂ ಪಿ ಎಫ್ ಸಿಗದೆ ಹೋದಾಗ, ಪಿ ಎಫ್ ರೇಂಜ್ನಲ್ಲಿ ಇವ್ರು ಯಾರು ಇಲ್ಲದೆ ಹೋದಾಗ ಅವ್ರಿಗೆ ಉದ್ಯೋಗ ಸಿಕ್ಕಿದೆಯೋ ಇಲ್ವೋ ಅಂತ ಗೊತ್ತಾಗಲ್ಲ. ಆಗ ಇದು ಕಡಿಮೆ ಆಗಿದೆಯೋ ಹೆಚ್ಚಾಗಿದೆಯೋ ಅನ್ನೋಂತ ಕಲ್ಪನೆ ಸಿಗಲ್ಲ. ಆದರೆ ಡೆಫಿನೆಟ್ಲಿ ಕಳೆದ 5 ವರ್ಷಗಳಲ್ಲಿ ಗೌರ್ಮೆಂಟ್ ನೌಕರಿಗಳು ಕಡಿಮೆ ಆಗ್ತಾ ಇವೆ, ಸ್ವಾವಲಂಬಿಯಾಗಿ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಳುವಂಥವರ ಸಂಖ್ಯೆಗಳು ಜಾಸ್ತಿ ಆಗ್ತಿವೆ ಅನ್ನೋದು